ಏನ್ ಅಂತ ಹೇಳಿದ್ರೆ, ಸ್ವತಂತ್ರಕರ್ತ ಸಂದೇಶ್ ಜೈನ್ ಮೇಲೆ ಸುಳ್ಳು ದೂರು ನೀಡಲು ಯತ್ನಿಸುತ್ತಿರುವ ಖಂಡಿಸಿ ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಯೋಡಾ ಸೇವಾ ಸಹಕಾರಿ ಸಂಘದಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಬಗ್ಗೆ ಸರಣಿ ಸುದ್ದಿಗಳನ್ನು ಮಾಡುತ್ತಿರುವ ಸತ್ಯ ಮತ್ತು ನ್ಯಾಯದ ಪರವಿರುವ ಪತ್ರಕರ್ತರ ಸಂದೇಶ್ ಜೈನ್ ಅವರ ಮೇಲೆ ಸುಳ್ಳು ದೂರು ನೀಡಲು ಮುಂದಾಗುತ್ತಿರುವ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಬಡವರಿಗೆ ಅನ್ಯಾಯದ ವಿರುದ್ಧ ಸುದ್ದಿ ಮಾಡುವುದು ತಪ್ಪೇ? ಅದೆಷ್ಟು ಜನರು ಕಷ್ಟಪಟ್ಟು ದುಡಿದ ಸಂಪಾದಿಸಿದ ಹಣವನ್ನು ಜೋಡಾ ಸೇವಾ ಸಹಕಾರಿ ಸಂಘದಲ್ಲಿ ಕೂಡಿಟ್ಟಿದ್ದು ಅವರೆಲ್ಲರೂ ಆತಂಕ ಅಭದ್ರತೆಯಲ್ಲಿರುವುದನ್ನು ಮನಗಂಡು ಸಂದೇಶ್ ಜೈನ್ ಅವರು ಸುದ್ದಿ ಮಾಡುವ ಮೂಲಕ ನ್ಯಾಯದ ಪರ ಹೋರಾಟ ಮಾಡುತ್ತಿದ್ದಾರೆ. ಹೀಗಿರುವಾಗ ಸಂದೇಶ್ ಜೈನ್ ಅವರ ಮೇಲೆ ದೂರು ನೀಡಲು ಕೆಲವರು ಮುಂದಾಗಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಒಂದಾದ ವೇಳೆ ದೂರು ನೀಡಿದ್ದೇ ಆದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ತಮ್ಮ ಗಮನಕ್ಕೆ ಈ ಮೂಲಕ ತರಲು ಬಯಸುತ್ತಿದ್ದೇವೆ. ನಾವು ತಹಸೀಲ್ದಾರ್ ಮೂಲಕ ನಾವು ಜಿಲ್ಲಾಧಿಕಾರಿಗಳು ಸಹಿತ